ಹಾಗೆ ನನ್ನ ಜೊತೆಗೆ ಗಿರಿ ಪಾನಿಪುರಿ ಕಿಟ್ಟಿ ಅವರ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಎಸ್, ದುನಿಯಾ ವಿಜಯ್ ಅವ್ರಿಗೆ ಬೇಲ್ ಸಿಕ್ಕಿದೆ. ಹೌದ್ರಾ? ಹಾ, ಸರ್ ಏನು ಹೇಳಕ್ ಬಯಸ್ತೀರಾ? ಏನಿಲ್ಲ ಸರ್, ಕಾನೂನಿಗೆ ಬಿಟ್ಟಿದ್ದದು. ಹಾ, ನಾನೇನು ಹೇಳಕ್ ಆಗ. ಓಕೆ. ಈಗ ಮಾತುಕತೆಗೆ ಮುಂದಾಗಿ ನಿಮ್ ಜೊತೆಗೆ ಸಂಧಾನಕ್ಕೆ ಮುಂದಾದ್ರೆ? ಇಲ್ಲ ಸರ್, ನಾವು ಕಾನೂನು ರೀತಿಯಲ್ಲಿ ಏನ್ ನಡ್ಕೊಂಡು ಹೋಗ್ಬೇಕೋ ಹಾ ನಡ್ಕೊಂಡು ಹೋಗ್ತೀನಿ. ಅಲ್ಲ, ಯಾಕಂದ್ರೆ ನ್ಯಾಯಾಧೀಶರು ಕೂಡ ಬುದ್ಧಿವಾದ ಹೇಳಿದ್ದಾರೆ, ಈ ರೀತಿ ಹೀರೋಗಳೆಲ್ಲ ಹಿಂಗೆ ಮಾಡೋದು ಸರಿಯಲ್ಲ ಅಂತ ಹೇಳಿ. ಸರ್ ಸರ್ ಸೊ ಅದಕ್ಕೋಸ್ಕರ ನೀವು ಸಂಧಾನಕ್ಕೆ ಮುಂದಾಗ್ತೀರಾ ಅಂತ, ಅವರೇ ಬಂದ್ರೆ, ಇಲ್ಲ 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 ಸರ್, ಇಲ್ಲ ಇಲ್ಲ ಸರ್, ಅವರೇ ನನ್ ನಿಮ್ಮ ಕಾನೂನು ಮನೆ ಬಾಗಿಲಿಗೆ ಬಂದ್ರೆ? ರೀತಿಯಲ್ಲಿ ಸರ್ ಇಲ್ಲ ಇಲ್ಲ ಸರ್, ನನ್ ಕಾನೂನು ರೀತಿಯಲ್ಲಿ ಏನು ಇದು ಮಾಡಬೇಕೋ ಅದು ಮಾಡ್ಕೊಂಡು ಹೋಗ್ತೀನಿ. ಕಾನೂನು ರೀತಿಯಲ್ಲೇ ಹೋರಾಟ ಮಾಡ್ತೀರಾ ಈಗ? ಹೌದು ಹೌದು, ಸಂಧಾನಕ್ಕೆ ಯಾವುದಕ್ಕೂ ಕೂಡ ಮುಂದಾಗಲ್ಲ. ಇಲ್ಲ ಇಲ್ಲ. ಓಕೆ, ಬಟ್ ನೀವು ಅಕ್ಕ ಅಂತ ಕರಿತೀರ ನಾಗರತ್ನ ಅವ್ರು, ಅವರೇ ಸ್ವತಃ ಮುಂದೆ ಬಂದು ನಿಂತ್ಕೊಂಡು ಬಿಟ್ಬಿಡಪ್ಪ ಸಾಕು ಇದೆಲ್ಲ ಬೇಡ ಅಂತ ಕೇಳಿಕೊಂಡ್ರೆ? ಸರ್ ಇಲ್ಲ ಸರ್, ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಯಾವ ತರ ಬಂದ್ರು ಅದೇ ಅಲ್ವಾ ಸರ್ ಕಾನೂನು ರೀತಿಯಲ್ಲಿ. ಯಾಕಂದ್ರೆ ನಮ್ ಕೈಯಲ್ಲೂ ಏನಿಲ್ಲ, ನಾವು ಕಂಪ್ಲೇಂಟ್ ಕೊಡ್ಬೇಕಾ ಬೇಡವಾ ಅನ್ನೋದು ಫಸ್ಟ್ ನಮ್ ಕೈಯಲ್ಲಿ ಇರುತ್ತೆ. ಅದ್ ಬಿಟ್ಮೇಲೆ ನಾವು ಕಾನೂನು ರೀತಿಲಿ ಹೋಗ್ಬೇಕಾದ್ರೆ ಎಲ್ಲ ಆ ಚೌಕಟ್ಟಿನಲ್ಲೇ ನಡೆಯುತ್ತೆ, ನಮ್ದು ಏನು ಯಾವ್ದೇ ತರ ಇದಿರಲ್ವಲ್ಲ ಸರ್. ಬಟ್ ನೀವಂತೂ ಈಗ ಸಂಧಾನಕ್ಕಂತೂ ಒಪ್ಕೊಳಕ್ ತಯಾರಿಲ್ಲ, ಇಲ್ಲ ಇಲ್ಲ ಶಿಕ್ಷೆ ಆಗಬೇಕು, ಇದಕ್ಕೆ ತಕ್ಕಂಗೆ ಪಾಠ ಆಗಬೇಕು ಅಲ್ಲ. ಅಂತ. ಹೌದೌದು ಸರ್, ಓಕೆ. ಅವನ್ದು ಇಂಟರ್ನ್ಯಾಷನಲ್ ಎಲ್ಲ ಇದೆ ಸರ್, ಅವನ್ಗೆ ಅನ್ಯಾಯ ಆಗಿದೆ. ಏನ್ ಮಾಡೋದ್ ಸರ್, ನಾವೇನು ಹೋಗಿಲ್ವಲ್ಲ ಸರ್, ನಮ್ ಫ್ಯಾಮಿಲಿ ಮೇಲೆ ಅವರು ಬಂದಿರೋದು. ಹಂಗಾಗಿ ನಾವು ಕಾನೂನು ಹೋರಾಟವಾಗಿ ಮಾಡ್ಬೇಕು ಅಂತಾನೆ ಇಲ್ಲ ಸರ್, ಕಂಪ್ಲೇಂಟ್ ಎಲ್ಲ ಕೊಟ್ಟು ಇದು ಮಾಡಿರೋದು. ಜಾಮೀನ್ ಸಿಗಬಾರ್ದಿತ್ತು ಅಂತೀರಾ? ಜಾಮೀನ್ ಸಿಕ್ಕಿದ್ದೆ ಚಲೋ ಆಯ್ತು ಅಂತೀರಾ? ಇಲ್ಲ ಸರ್, ಅದು ಕಾನೂನು ಚೌಕಟ್ಟಲ್ಲಿ ಏನ್ ಬರುತ್ತೋ ಅದನ್ನ ಅಕ್ಸೆಪ್ಟ್ ಮಾಡಕ್ ನಾವು ರೆಡಿ ಇರ್ಬೇಕಲ್ಲ ಸರ್, ನಮ್ಮಲ್ಲಿ ನಮ್ದ ಕೈಯಲ್ಲಿ ಏನು ಇರಲ್ವಲ್ಲ ಸರ್, ಎಲ್ಲ ಅದು ಕಾನೂನು ಚೌಕಟ್ಟಲ್ಲಿ ನಡೆಯೋದು. ಅದಕ್ಕೆ ನಾನು ತಲೆ ಬಾಗ್ತೀನಿ. ಓಕೆ. ಈಗ ಮಾರುತಿ ಅವ್ರು ಏನಂತಾರೆ, ಇವತ್ತು ಗೊತ್ತಾಯ್ತಾ ಮಾರುತಿ ಅವ್ರಿಗೆ ಜಾಮೀನ್ ಸಿಕ್ಕಿರೋದು? ಇಲ್ಲ ಸರ್, ನಾನು ಇಲ್ಲಿ ಜಿಮ್ ಹತ್ರ ಇದ್ದೆ, ಓಕೆ. ಹಾಂ, ನಾನು ಈಗ ಹೋಗ್ತಾ ಇದ್ದೀನಿ ಸರ್ ಮನೆ ಹತ್ರ. ಓಕೆ ಓಕೆ. ಬಟ್ ಅವ್ರ ಮನೆ ಹತ್ರ ಕೂಡ ಅವರ ಅಭಿಮಾನಿಗಳೆಲ್ಲ ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಸರ್ ವಿಜಯ್ ಅವರ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡ್ತಿದ್ದಾರೆ ಬೇಲ್ ಸಿಕ್ಕಿದ್ದಕ್ಕೆ. ಹೌದೌದು, ಮಾಡಲಿ. ಓಕೆ ಓಕೆ, ಪಾನಿಪುರಿ ಕಿಟ್ಟಿ ಅವರೇ, ಥ್ಯಾಂಕ್ ಯು ಥ್ಯಾಂಕ್ ಯು. ಪಬ್ಲಿಕ್ಟಿ ಜೊತೆಗೆ ಮಾತಾಡಿದ್ದಕ್ಕೆ. ಓಕೆ, ದುನಿಯಾ ವಿಜಯ್ ಅವರಿಗೆ ಜಾಮೀನು ಮಂಜೂರಾಗಿದೆ, ಜಾನಿಗೇನೋ ಜಾಮೀನು ಮಂಜೂರಾಗಿದೆ, ಆದರೆ ಎಲ್ಲ ಕೂಡ ಪ್ರೊಸೀಜರ್ಗಳು ಮುಗಿಬೇಕು ಅಂತಂದರೆ 7 ಗಂಟೆ ಒಳಗಡೆ ಅದನ್ನು ತೆಗೆದುಕೊಂಡು ಹೋಗಿ ಪರಪ್ಪನ ಜೈಲಿನಲ್ಲಿ ಕೊಡಬೇಕಾಗತ್ತೆ, ಆ ಪ್ರೊಸೀಜರ್ಗಳೆಲ್ಲ ಮುಗಿಬೇಕಾಗತ್ತೆ.